ಹಾಯ್ ಅವ್ರಿಗೂ ನಮಸ್ಕಾರ ನೀವು ನೋಡ್ತೀರಾ ಸತೀಶ್ ಟೆಕ್ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಇವತ್ತಿನ ಒಂದು ವಿಡದಲ್ಲಿ ನಾಯ್ಸ್ ಕಂಪನಿಯ ನಾಯ್ಸ್ ಫ್ಲೇರ್ ಬ್ಲೂಟೂತ್ ನೆಕ್ ಬ್ಯಾಂಡ್ ಇರುವಂಥದ್ದು ಈ ಒಂದು ನೆಕ್ ಬ್ಯಾಂಡ್ನ ಸ್ಪೆಷಾಲಿಟಿ ಏನಂದ್ರೆ ಇದು ಇಂಡಿಯಾದಲ್ಲೇ ಮೊದಲ ಟಚ್ ಕಂಟ್ರೋಲ್ ಹೊಂದಿರುವಂಥ ಬ್ಲೂಟೂತ್ ನೆಕ್ ಬ್ಯಾಂಡ್ ಆಗಿರುವಂಥದ್ದು ಅದು ನೀವು ಸಾಮಾನ್ಯವಾಗಿ ಟಿ ಡಬ್ಲ್ಯೂ ಎಸ್ ಇಯರ್ಫೋನ್ಗಳಲ್ಲಿ ಟಚ್ ಕಂಟ್ರೋಲ್ ನೀಡ್ಡನ್ನ ನೋಡಿರ್ತೀರಾ ಆದರೆ ಒಂದು ನಾಯ್ಸ್ ಕಂಪ್ನಿಯರಿಗೆ ಒಂದು ನೆಕ್ ಬ್ಯಾಂಡ್ ಕೂಡ ಟಚ್ ಕಂಟ್ರೋಲ್ ನೀಡಿದ್ದಾರೆ ಅಣ್ಣ ಬನ್ನಿ ಒಂದು ಟಚ್ ಕೌಂಟ್ರಲ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಈ ಒಂದು ನೆಕ್ ಬ್ಯಾಂಡ್ನ ಸ್ಪೆಸಿಫಿಕೇಶನ್ಸ್ ಏನು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳೋಣ ಅದಕ್ಕೆ ನಿಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬೆಲೆಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕೂಡ ಶುರು ಮಾಡೋಣ ನೋಡ್ತಾಯಿದ್ದಾರೆ ನಿಮಗೆ ಒಂದು ಬಾಕ್ಸ್ ಈ ರೀತಿ ನೋಡೋಕೆ ಸಿಕ್ತಿದೆ ಇಲ್ಲಿ ಕಂಪ್ನಿ ನೇಮ್ ಮೆನ್ಷನ್ ಮಾಡಿದರೆ ಮತ್ತೆ ಬ್ರೈ ಒಂದು ಬ್ಯಾಂಡ್ ನೇಮ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಬ್ಯಾಕ್ ಸೈಡಲ್ಲಿ ನಿಮಗೆ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಕೂಡ ನೀಡಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಡೆರಟಾಗಿ ಒಂದು ಬಾಕ್ಸ್ನ ಓಪನ್ ಮಾಡಿದ್ದಾರೆ ನೆಕ್ಸ್ಟ್ ಈಗ ನೋಡ್ತಾಯಿದ್ರೆ ನಿಮಗೆ ಒಂದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರೋದು ನಿಮಗೆ ಗ್ಯಾರಂಟಿ ಕಾರ್ಡ್ ಇದೆ ಮತ್ತು ಒಂದು ಯೂಸರ್ ಇದೆ ಅದನ್ನು ಬಿಟ್ಟರೆ ನಾಯ್ಸ್ ಕಂಪ್ನಿಯವರದೇ ಒಂದು ಸ್ಟಿಕರ್ ಸಹ ಇಲ್ಲಿದೆ ನೋಡ್ತಾ ಇರ್ಬೋದು ಇಲ್ಲಿ ಏನೋ ಬರೆದಿದ್ದಾರೆ ಸುನ್ ದಿಲ್ಕೋ ಚೋರ್ ಏನೋ ಹಿಂದಿಲಿ ಬರ್ತಿದ್ದಾರೆ ಹಿಂದಿನ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ಈ ರೀತಿ ಇನ್ನೊಂದು ಪೌಚ್ ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ಚಾರ್ಜಿಂಗ್ ಕೇಬಲ್ ಸಹ ನೀಡಿದ್ದಾರೆ ನೋಡ್ತಾ ಇದ್ದೀರ ಅದನ್ನು ಬಿಟ್ಟರೆ ನಿಮಗೆ ಎಕ್ಸ್ಟ್ರಾ ಇಯರ್ಬಡ್ಸ್ ಕೊಟ್ಟಿದ್ದಾರೆ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಿನ ಎರಡು ಎಕ್ಸ್ಟ್ರಾ ಬಡ್ಸು ಮತ್ತು ನಿಮಗೆ ಎಕ್ಸ್ಟ್ರಾ ಎರಡು ಎಕ್ಸ್ಟ್ರಾ ಏರ್ ಕಪ್ಸ್ನ ಕೂಡ ನೀಡಿದ್ದಾರೆ ನೋಡ್ತಾ ಇದ್ದೀರ ಇದೆರಡು ಎಕ್ಸ್ಟ್ರಾ ಏರ್ ಕಪ್ಸ್ನ ನೀಡಿದ್ದಾರೆ ಅದನ್ನು ಬಿಟ್ಟರೆ ಈ ಒಂದು ವ್ಯಾರಂಟಿ ಕಾರ್ಡ್ ಇಂದರೆ ನಿಮಗೆ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ನೀವು ಒಂದು ಬ್ರ್ಯಾಂಡ್ ಇದನ್ನ ರಿಜಿಸ್ಟರ್ ಮಾಡಿದ್ರೆ ಇಲ್ಲಿಂದ ನಿಮಗೆ ಒನ್ ಇಯರ್ ವ್ಯಾರಂಟಿ ಕೊಡೋ ಒಂದು ಹೆಡ್ಫೋನ್ಗೆ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಡೈರೆಕ್ಟಾಗಿ ಒಂದು ಹೆಡ್ಫೋನ್ನ ಓಪನ್ ಮಾಡೋಣ ಈಗ ನೋಡ್ತಾ ಇದೀರ ಒಂದು ಬಾಕ್ಸಲ್ಲಿ ನೀಡಿರುವಂಥ ಕಂಪ್ಲೀಟ್ ಆಕ್ಸೆಸರೀಸ್ ಈ ಒಂದು ನೋಡ್ತಾ ಇದ್ದೀರಾ ನಿಮಗೆ ಒಂದು ಬ್ಯಾಂಡ್ ಈ ರೀತಿ ನೋಡೋಕೆ ಸಿಗ್ತಿದೆ ಇಟ್ಕೊಂಡಾಗ ತುಂಬಾ ಲೈಟ್ ವೇಟ್ ಅನ್ಸಿದೆ ಮತ್ತು ಒಂದು ಒಳ್ಳೆ ಪ್ರೀಮಿಯಮ್ ಲುಕ್ನೇ ಒಂದು ಹೆಡ್ಫೋನ್ ಒಂದಿದೆ ಅಂತಲೇ ಹೇಳ್ಬೋದು ಇದು ಇದ್ರ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ನ ಬಗ್ಗೆ ಮಾತಾಡ್ತಾರೆ ಡಿಸೈನ್ ನೋಡ್ತಾ ಇದ್ದರೆ ನಿಮಗೆ ಯಾವ ರೀತಿ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅದೇ ರೀತಿ ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡಿದ್ರೆ ಇದು ನೆಕ್ಕೆ ನಿಮಗೆ ಬ್ಯಾಕ್ ಸೈಡ್ ಬರೋದೇನಿದೆ ಇದು ಸಿಲಿಕಾನ್ ಸ್ಟ್ರಾಪ್ ಆಗಿರುವಂಥದ್ದು ಅದೇ ರೀತಿ ಇದು ಬ್ಯಾಟ್ರಿ ಮತ್ತು ಇಲ್ಲಿ ಟಚ್ ಕಂಟ್ರೋಲಲ್ಲಿ ಏನು ಕೊಟ್ಟಿದ್ದಾರೆ ಇದು ಪ್ಲಾಸ್ಟಿಕ್ ಬಿಲ್ಡ್ ಆಗಿರುವಂಥದ್ದು ಪ್ಲಾಸ್ಟಿಕ್ ಬಿಲ್ಡೂ ತುಂಬ ಒಳ್ಳೆ ಬಿಲ್ಡಿಂಗ್ ಹೊಂದಿದೆ ಮತ್ತು ಇನ್ನು ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಇಲ್ಲಿ ಟಚ್ ಸೆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಮೇಲೆ ನಿಮಗೆ ಇಲ್ಲಿ ಮೇಲೆ ಎರಡು ಪೋರ್ಟ್ ಕಾಣ್ತಾ ಇರ್ಬೋದು ಈ ಎರಡು ಪೋರ್ಟ್ ಏನಿದೆ ಇದು ಮೈಕೆ ಕೊಟ್ಟಿದ್ದಾರೆ ಅದಾದಮೇಲೆ ನಿಮಗೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಪೋರ್ಟ್ ಸಹ ನೀಡಿದ್ದಾರೆ ಇದು ಟೈಪ್ ಸಿ ಚಾರ್ಜಿಂಗೋಸ್ಕರ ಇಲ್ಲೇ ನೀಡಿದರೆ ಕೇಬಲ್ ಸಹ ಇಷ್ಟ ಅದನ್ನು ಬಿಟ್ಟರೆ ಒಂದು ನೆಕ್ ಬ್ಯಾಂಡಲ್ಲಿ ಬೇರೆ ಏನು ಪೋರ್ಟ್ ಸಿಮ್ ಬಟನ್ ಏನು ನೋಡೋಕ್ಕೆ ಸಿಗೋದೇ ಸಿಮ್ ಸಿಂಪಲ್ ಒಂದು ಟಚ್ ಇರುತ್ತೆ ಮತ್ತು ಇಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನೀಡಿದರೆ ಇದನ್ನು ಬಿಟ್ಟರೆ ಒಂದು ನೆಕ್ ಬ್ಯಾಂಡಲ್ಲಿ ಬೇರೆ ಏನೂ ಇರೋದಿಲ್ಲ ನಿಮಗೆ ಆನ್ ಆ್ಯಂಡ್ ಆಫ್ ಬಟನ್ ಸಹ ಮತ್ತು ವಾಲ್ಯೂಮ್ ಅಪ್ ಡೌನ್ ಮಾಡೋಕ್ಕೂ ಇದು ನೆಕ್ ಬ್ಯಾಂಡಲ್ಲಿ ಆಪ್ಷನ್ ಇಲ್ಲ ಅಂತಲೇ ಹೇಳ್ಬೋದು ಆದರೆ ಆನ್ ಆ್ಯಂಡ್ ಆಫ್ ಆಪ್ಷನ್ ಇದೆ ಅದನ್ನು ಮುಂದೆ ಹೇಳ್ತೀನಿ ಯಾವ ರೀತಿ ಈ ಒಂದು ನೆಕ್ ಬ್ಯಾಂಡ್ನ ಆನ್ ಆಫ್ ಮಾಡೋದಂತ ಮೊದಲಾಗಿ ಒಂದು ಬಡ್ಸ್ನ ಕ್ವಾಲಿಟಿ ನೋಡೋದ್ರೆ ನಿಮ್ಗೆ ನೋಡ್ತಾ ಇರ್ಬೋದು ಇಯರ್ಬಡ್ಸ್ ಈ ರೀತಿ ಕಾಣ್ತಿದೆ ಇದು ಮ್ಯಾಗ್ನೆಟಿಕ್ ಆಗಿರುವಂಥದ್ದು ಈ ಒಂದು ಮ್ಯಾಗ್ನೆಟ್ ಏನಿದೆ ಈ ರೀತಿ ಇದೆಯಲ್ಲ ಇದನ್ನ ಕ್ಲೋಸ್ ಆದರೆ ಈ ಒಂದು ನೆಕ್ ಬ್ಯಾಂಡ್ ಆಫ್ ಆಗುತ್ತೆ ನೋಡ್ತಾ ಇದ್ದೀರಿ ಒಂದು ನೆಗ್ ಬ್ಯಾಂಡ್ ಈ ರೀತಿ ಮ್ಯಾಗ್ನೆಟ್ ಕ್ಲೋಸ್ ಆಗಿದ ತಕ್ಷಣ ನಿಮಗೆ ನೆಕ್ ಬ್ಯಾಂಡ್ ಆಫ್ ಆಗುತ್ತೆ ಅದೇ ರೀತಿ ಒಂದು ನೆಗ್ ಬ್ಯಾಂಡ್ ಓಪನ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಲೈಟ್ ಬರ್ತಾ ಇದೆ ನೋಡ್ತಾ ಇದ್ದೀರ ಈ ಒಂದು ಲೈಟ್ ಬಂದ ತಕ್ಷಣ ನೆಕ್ ಬ್ಯಾಂಡ್ ಆನ್ ಆಗಿದೆ ಅಂತ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿಲ್ಲ ಇದಕ್ಕೆ ಅದೇ ರೀತಿ ಒಂದು ಮ್ಯಾಗ್ನೆಟ್ನ ಕಾಂಬಿನೇಷನ್ ಯಾವ ರೀತಿ ಕಚ್ಕೊಳ್ಳುತ್ತೆ ಅದು ಅಷ್ಟು ಟೈಟ್ ಇಲ್ಲ ಮತ್ತು ಅಷ್ಟು ವೀಕು ಇಲ್ಲ ಅಷ್ಟು ಸ್ಟ್ರೆಂಥೂ ಇಲ್ಲ ಅಂತ ಹೇಳ್ಬೋದು ಒಂದು ಮಿಡ್ ಇದೆ ಮತ್ತು ಈ ಒಂದು ಬಟ್ಸಲ್ಲಿ ನಿಮಗೆ ಏರ್ ಉಕ್ಕೇನಿದೆ ಈ ಒಂದು ಏರ್ ಉಕ್ಕೇ ಸಪ್ರೇಟ್ ಇದೆ ಮತ್ತು ಈ ಒಂದು ಬಟ್ಸ್ ಏನಿದೆ ಇದೇ ಸಪ್ರೇಟ್ ಇದೆ ಅಂತಲೇ ಹೇಳ್ಬೋದು ಏನಾದರೂ ಬೇಡ ಈ ಒಂದು ಏರ್ ಉಕ್ಕು ನಿಮ್ಗೆ ಅಷ್ಟು ಕಂಫರ್ಟೇಬಲ್ ಅಲ್ಲ ಅಂದರೆ ಇದನ್ನು ರಿಮೂವ್ ಮಾಡಿ ಬರೀ ಇಷ್ಟನ್ನೇ ಯೂಸ್ ಮಾಡ್ಬೋದು ಇಲ್ಲ ನಿಮಗೆ ಏರು ಉಕ್ ಬೇಕಾದ್ರೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಏರ್ ರುಕ್ನ ಯೂಸ್ ಮಾಡ್ಕೊಬೋದು ಮತ್ತು ನಿಮಗೆ ಬಾಕ್ಸಲ್ಲಿ ಕೂಡ ಇವರು ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ನ ಮೂರು ಡಿಫ್ರೆಂಟ್ ಸೈಜ್ನ ಏರು ಮತ್ತು ಏರ್ ಬಡ್ಸ್ನ ಕೊಟ್ಟಿದ್ದಾರೆ ನಿಮಗೆ ಕಿವಿಗೆ ಯಾವುದು ಕಂಫರ್ಟಲ್ ಆಗುತ್ತೆ ಅದನ್ನು ನೀವು ಹಾಕೊಂಡು ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈ ಒಂದು ಇಯರ್ ಬಡ್ಸ್ನ ಸ್ಪೆಸಿಫಿಕೇಷನ್ಸ್ನ ಬಗ್ಗೆ ಏನು ಇದು ಎರಡು ಕೂಡ ಟೆನ್ ಎಮ್ ಎಮ್ ಡ್ರೈವ್ನ ಒಂದಿದೆ ಮತ್ತು ಎರಡು ಕೂಡ ಐ ಪಿ ಎಕ್ಸ್ ಫೈ ರೆಟ್ ವಾಟರ್ ರೆಸಿಸ್ಟೆನ್ಸ್ ರಿಲೇಟೆಡ್ ಕೂಡ ಒಂದಿದೆ ಅಂತಲೇ ಹೇಳ್ಬೋದು ಆರಾಮಾಗಿ ನೀವು ಜಿಮ್ಗೆ ರನ್ನಿಂಗ್ ವಾಕಿಂಗ್ ಏನಾದರೂ ಹಾಕೊಂಡು ಯೂಸ್ ಮಾಡ್ತೀರಂದ್ರೆ ಕೂಡ ನಿಮಗೇನು ತೊಂದರೆ ಆಗೋದಿಲ್ಲ ಒಂದು ನೆಕ್ ಬ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈ ಒಂದು ನೆಕ್ ಬ್ಯಾಂಡಲ್ಲಿ ನಿಮಗೆ ಕಾಲ್ ಬರಬೇಕಾದ್ರೆ ಒಂದು ನೆಕ್ ಬ್ಯಾಂಡಲ್ಲಿ ವೈಬ್ರೇಷನ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ ನೀವೇನಾದರೂ ಈ ಒಂದು ಬಟ್ಸ್ನ ವೇರ್ ಮಾಡಿದಾರೆ ಅಂದರೆ ವೈಬ್ರೇಟು ಕೂಡ ಆಗುತ್ತೆ ಮತ್ತು ರಿಂಗ್ ಟೋನ್ ಕೂಡ ಒಂದು ಈ ಒಂದು ಈ ಒಂದು ನೆಕ್ ಬ್ಯಾಂಡಲ್ಲಿ ಬೇರೆ ಥರ ಒಂದು ರಿಂಗ್ ಟೋನ್ ಬರುತ್ತೆ ಅದೇ ರೀತಿ ನೀವೇನಾದರೂ ಇದನ್ನು ವೇರ್ ಮಾಡಿದಂದ್ರೂ ಕೂಡ ಇದು ಫುಲ್ಲು ವೈಬ್ರೇಟ್ ಆಗುತ್ತೆ ಇಷ್ಟು ಅಂತಲೇ ಹೇಳ್ಬೋದು ವೈಬ್ರೇಟ್ ಆಗಿ ನಿಮಗೆ ಕಾಲ್ ಬರ್ತದೆ ಅಂತ ಅಲರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈ ಒಂದು ನೆಕ್ ಬ್ಯಾಂಡ್ನ ಬ್ಯಾಟ್ರಿ ಬ್ಯಾಕಪ್ನ ಬಗ್ಗೆ ನೋಡೋದಾದರೆ ನಾನು ಇದನ್ನು ಸುಮಾರು ಒಂದು ಮೂರು ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ ಕಂಪ್ನಿರೊಳ ಪ್ರಕಾರ ಇದು ತರ್ಟಿ ಫೈವ್ ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ ಅಂತ ಹೇಳಿದಾರೆ ಆದರೆ ನಾನು ಯೂಸ್ ಮಾಡಿದಾಗ ಇದು ಟ್ವೆಂಟಿ ಏಯ್ಟಿಂದ ತರ್ಟಿ ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ನಾನು ನೀಡುತ್ತೆ ಅದೇ ರೀತಿ ನೀವು ಟ್ವೆಂಟಿ ಏಯ್ಟಿಂದ ತರ್ಟಿ ಅವರ್ಸ್ ಆರಾಮಾಗಿ ಒಂದು ನೆಕ್ ಬ್ಯಾಂಡ್ನ ಯೂಸ್ ಮಾಡ್ಬೋದು ಅದೇ ರೀತಿ ಒಂದು ನೆಕ್ ಬ್ಯಾಂಡ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ನೀವು ಇದನ್ನು ಟೆನ್ ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಏಯ್ಟ್ ಅವರ್ಸ್ ಪ್ಲೇ ಬ್ಯಾಕ್ ಟೈಮ್ ಕೂಡ ನೀಡುತ್ತೆ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದರೆ ಒಂದು ನೆಕ್ಸ್ಟ್ ಇವಾಗ ಒಂದು ಟಚ್ ಕಂಟ್ರೋಲ್ನ ಬಗ್ಗೆ ನೋಡಿದ್ರೆ ನೀವು ನೋಡ್ತಾ ಇಲ್ಲಿ ಈ ಒಂದು ಟಚ್ ಕಂಟ್ರೋಲ್ ನಿಮಗೆ ಈ ರೀತಿ ಇದೆ ಈ ಒಂದು ಟಚ್ ಕಂಟ್ರೋಲ್ ಏನಿದೆ ನಿಮಗೆ ಸಿಂಗಲ್ ಟಚ್ ಮಾಡಿದ್ರೆ ವೀಡಿಯೋ ಏನಾದರೂ ನೀವು ಪ್ಲೇ ಮಾಡ್ತಾಯಿದ್ರೆ ಪಾಸ್ ಆಗುತ್ತೆ ಮತ್ತು ಅಥವಾ ಪಾಸ್ ಆಗಿದ್ರೆ ಪ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಡಬಲ್ ಟ್ಯಾಪ್ ಮಾಡಿದ್ರೆ ನೀವು ನೋಡ್ತಾ ಇದ್ರೆ ಇವಾಗ ಸಾಂಗ್ ಚೇಂಜ್ ಆಗುತ್ತೆ ಈ ರೀತಿ ನೀವು ಡಬಲ್ ಟ್ಯಾಪ್ ಮಾಡಿದಾಗ ಒಂದು ಸಾಂಗ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಎಚ್ ಕಂಟ್ರೋಲ್ ಏನಿದೆ ಇದ್ರೆ ನಿಮಗೆ ಟೂ ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಗೂಗಲ್ ಅಸ್ಟೆಂಟ್ ಕೂಡ ಓಪನ್ ಆಗುತ್ತೆ ನೀವು ಆರಾಮಾಗಿ ಇದರಲ್ಲೇ ಗೂಗಲ್ ಅಸ್ಟೆಂಟ್ನ ಹ್ಯಾಂಡಲ್ ಕೂಡ ಮಾಡ್ಬೋದು ಅಂತಲೇ ಹೇಳ್ಬೋದು ಮಲ್ಟಿ ಫಂಕ್ಷನಲ್ ಟಚ್ ಇದೇ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ನಿಮಗೆ ಬಟನ್ಸ್ ಹಿಡಿಸಿ ಬರೀ ಟಚಲ್ಲೇ ವರ್ಕ್ ಆಗುತ್ತೆ ಆ ರೀತಿ ಒಂದು ಬೇಜಾರಾಗುವಂಥ ವಿಷಯ ಏನಂದರೆ ನಿಮಗೆ ಇಲ್ಲಿ ವಾಲ್ಯೂಮ್ ಅಪ್ ಡೌನ್ ಮಾಡೋದಕ್ಕೆ ಯಾವುದೇ ರೀತಿ ಇದರಲ್ಲಿ ನೆಕ್ ಮಾಡಲಿ ಕಂಟ್ರೋಲ್ ಇರೋದಿಲ್ಲ ನೀವು ಫೋನಲ್ಲೇ ವಾಲ್ಯೂಮ್ ಅಪ್ ಮತ್ತು ಡೌನ ಮಾಡ್ಕೊಳ್ಬೇಕಾಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈ ಒಂದು ಸೌಂಡ್ ಕ್ವಾಲಿಟಿನ ನೋಡಿದ್ರೆ ಈ ಒಂದು ಎರಡು ಬರ್ಸನ್ನು ನೀವು ಈ ರೀತಿ ಕಿವಿಗೆ ಓಪನ್ ಮಾಡ್ರೆ ಒಂದು ಸಣ್ಣ ಗಾಳಿ ಸೌಂಡ್ ಕೂಡ ಕೇಳಿಸಿಲ್ಲ ಅಷ್ಟು ಟೈಟಾಗಿ ಕೂತಿದೆ ಎಲ್ಲೂ ನಾನು ನೀನು ಏನು ಪ್ಲೇ ಮಾಡ್ತಾ ಇಲ್ಲ ಆದರೂ ಕೂಡ ಸ್ಟೈಟಾಗಿ ಟೈಟಾಗಿ ಕೂತಿದ್ದೆ ನೀವೇನಾದ್ರೆ ಎರಡನ್ನೂ ವೇರ್ ಮಾಡಿ ಬರೀ ಸೆವೆಂಟಿ ಪರ್ಸೆಂಟ್ ವಾಲ್ಯೂಮ್ ಕೊಟ್ಟರು ಕೂಡ ಎಷ್ಟು ಜೋರಾಗಿ ಕೇಳಿಸುತ್ತೆ ಅಂದರೆ ಬಟ್ ಬೇಸಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಬೇಸ್ ಕೇಳುತ್ತೆ ಟ್ವೆಂಟಿ ಪರ್ಸೆಂಟಲ್ಲಿ ಕಾಂಪ್ರಮೈಸ್ ಆಗಬೇಕಂತಲೇ ಹೇಳ್ಬೋದು ಏಯ್ಟಿ ಪರ್ಸೆಂಟ್ ಬೇಸ್ ನಿಮ್ಗೆ ಯಾವುದೇ ರೀತಿ ತೊಂದರೆ ಇದೆ ಕೇಳಿಸಿದೆ ಬೇಸಲ್ಲೇ ಒಂದು ಲೆವೆಲಿಗೆ ಓಕೆ ಬಟ್ ಸೌಂಡ್ ಕ್ವಾಲಿಟಿ ಮಾತ್ರ ಚಿಂದಿಯಾಗಿದೆ ಎಷ್ಟು ಸೌಂಡ್ ಕೇಳುತ್ತೆ ಅಂದರೆ ನೀವೇ ಒಂದು ತರ್ಟಿ ಪರ್ಸೆಂಟ್ ವಾಲ್ಯೂಮಿಗೆ ಕಮ್ಮಿ ಕೊಟ್ಕೊಬಿಡ್ತೀರ ಸೆವೆಂಟಿ ಪರ್ಸೆಂಟ್ ವಾಲ್ಯೂಮ್ ಅಲ್ಲಿ ನೀವೇನಾದ್ರೂ ಬಟ್ ಇದರಲ್ಲಿ ತರ್ಟಿ ಪರ್ಸೆಂಟ್ ಕೊಟ್ರೆ ಅಷ್ಟು ವಾಲ್ಯೂಮ್ ಬರುತ್ತೆ ಅಂತ ಹೇಳ್ಬೋದು ಈ ಒಂದು ಸೌಂಡ್ ಕ್ವಾಲಿಟಿ ಏನಿದೆ ಮ್ಯೂಸಿಕ್ ಲವರ್ ಸಿಗ ಒಂದು ತುಂಬಾನೇ ಇಷ್ಟ ಆಗುತ್ತೆ ಒಂದು ನೆಕ್ ಬ್ಯಾಂಡ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರೆ ಒಂದು ನಾಯ್ಸ್ ಕಂಪನಿಯ ನಾಯ್ಸ್ ಪ್ಲೇಯರ್ ನೆಕ್ ಬ್ಯಾಂಡ್ ಬಗ್ಗೆ ಆಗಿರುವಂಥ ಮಾಹಿತಿ ಫೈನಲ್ ಆಗ ಇದರ ಪ್ರೈಸ್ ನೋಡಿದ್ರೆ ಸುಮಾರು ಒಂದು ಸಾವಿರದ ಎಂಟುನೂರು ರೂಪಾಯಿ ಒಂದು ನೆಕ್ ಬ್ಯಾಂಡ್ ಸಿಗ್ತಾ ಇದೆ ಅಂತ ಹೇಳ್ಬೋದು ನೀವೇನಾದ್ರೆ ಎರಡು ಸಾವಿರ ರೂಪಾಯಿ ಒಳಗಡೆ ಆದ್ರೆ ಒಂದು ಬ್ಲೂಟೂತ್ ನೆಕ್ ಬ್ಯಾಂಡ್ ನುಡುತಾ ಒಂದು ಒಳ್ಳೆ ಆಪ್ಷನ್ ಆಗಿ ಒಂದು ನೆಕ್ ಬ್ಯಾಂಡ್ ಇಟ್ಕೋಬಹುದು ಅಂತ ಹೇಳ್ಬೋದು ಇದಿಷ್ಟು ಒಂದು ಈ ಒಂದು ನೆಕ್ ನ ಬಗ್ಗೆ ಆಗಿರುವಂಥ ಮಾಹಿತಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ಕೊಂಡು ನೆರಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ